नमस्कार गुड इवनिंग नानु हरीश नागराज कड़े इवत्तु राज्यद राजधानियल्लि प्रतिभटने काव जोर आगे तो अदन्न मीरिदिनेनप्पा अंद्रे वाग्वादगळु यार यावत्तु एनेन हेळबेकु अन्कोंडिद्रो एल्लवन्नु इवत्त हेळदंग अनिस्ता इत्तु डील माडिद्रो हागिद्रे माजी सीएम कुमारस्वामी प्रश्ने काड्ता इदे राज्यद जनरिगे बीएसवै जोते सेरि डील माडिद्दारा एच्डि कुमारस्वामी अवरु ಮಣ್ಣಿಗೆ ದ್ರೋಹ ಮಾಡಿದ್ರ ಮಾಜಿ ಮುಖ್ಯಮಂತ್ರಿಗಳು ಈ ಪ್ರಶ್ನೆಗಳಲ್ಲಿ ಯಾಕೆ ಉದ್ಭವ ಆಯ್ತು ಇವತ್ತು ಬಿಕಾಸ್ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹೇಳಿದಂತ ಬಾಂಬ್ ಹೇಳಿಕೆಗಳಿಂದ ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ರೈತ ಮುಖಂಡರು ಮಾಡಿರುವಂತ ದೊಡ್ಡ ಆರೋಪಗಳಿವು ಹೆಚ್ಡಿ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಒಬ್ಬ ರೈತನು ನನ್ನ ಪರ ಇರಲಿಲ್ಲ ಅಂತ ಹೆಚ್ಡಿ ಕುಮಾರಸ್ವಾಮಿ ಹೇಳಿದ್ರು ನಿಮ್ಮದು ಡೀಲ್ ರಾಜಕಾರಣ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಟಾಂಗ್ ಕೊಟ್ಟರು ಭೂ ಸುಧಾರಣಾ ಕಾಯ್ದೆಗೆ ಪರಿಷತ್ತಿನಲ್ಲಿ ಜೆಡಿಎಸ್ ಬೆಂಬಲ ಕೊಡ್ತಾರೆ ಈ ಕಾಯ್ದೆ ವಿರೋಧಿಸಿ ಹಿಂದೆ ಕೂಡ ಜೆಡಿಎಸ್ ಪ್ರತಿಭಟಿಸಿತ್ತು ಜೆಡಿಎಸ್ ದ್ವಂದ್ವ ನಿಲುವಿಗೆ ಡೀಲ್ ಪಟ್ಟ ಕಟ್ಟಿದ್ರು ಆ ಮೂಲಕ ಅವರಿಗೆ ಚಾಟಿ ಬೀಸಿದ್ರು ರೈತ ಮುಖಂಡರಾದಂತ ಕೋಡಿಹಳ್ಳಿ ಚಂದ್ರಶೇಖರ್ ಹಾಗಿದ್ದರೆ ಇಡಿ ರಾಜ್ಯದ ಜನತೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಪ್ರಶ್ನೆ ರೈಸ್ ಮಾಡಿದಾಗ ಅನ್ಸೋದು ಹಾಗಿದ್ರೆ ಬಿಎಸ್ ಯಡಿಯೂರಪ್ಪನವರ ಜೊತೆ ಡೀಲ್ ಮಾಡ್ಕೊಂಡ್ರ ಹೆಚ್ಡಿ ಕುಮಾರಸ್ವಾಮಿ ಅವರು ಅಂತ ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಜನತೆಗೆ ರೈತರಿಗೆ ದ್ರೋಹ ಮಾಡಿದ್ದಾರೆ ಅಂತಕಂತ ಕ್ಯಾಪ್ಷನ್ ಗಳನ್ನು ನಿನ್ನ ಗಮನಿಸಿದ್ದೇನೆ ನಾನು ಈ ನಾಡಿನ ಜನತೆಗೆ ಒಂದು ಮಾತು ಹೇಳಲಿಕ್ಕೆ ಬಯಸುತ್ತೇನೆ ಜೆಡಿಎಸ್ ಪಕ್ಷ ರೈತರ ದ್ರೋಹಿ ಅಂತಕಂತ ಪಟ್ಟ ಕಟ್ಟಲಿಕ್ಕೆ ಹೊರಟಿದ್ದಾರೆ ಕೆಲವು ವ್ಯಕ್ತಿಗಳು ಇಲ್ಲ ಕೆಲವು ಸಂಘಟನೆಗಳು ಅವರನ್ನು ಕೇಳಲಿಕ್ಕೆ ಬಯಸುತ್ತೇನೆ ಇವತ್ತು ಜೆಡಿಎಸ್ ಪಕ್ಷ ದ್ರೋಹಿ ರೈತರಿಗೆ ಅಂತಕಂತ ಮಾತಾಡುವವರು ಕೇವಲ 14 ತಿಂಗಳು ನನ್ನ ಅವಧಿನಲ್ಲಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದಾಗ ಯಾರಾದರೂ ಒಬ್ಬರು ಪಾಪ ರೈತರನ್ನು ಉಳಿಸ್ಲಿಕ್ಕೆ ಕುಮಾರಸ್ವಾಮಿ ಅಂತ ಒಳ್ಳೆ ಕೆಲಸ ಮಾಡಿದ ಅಂತ ಯಾರು ನನಗೆ ಅಪ್ರಿಷಿಯೇಟ್ ಮಾಡಲಿಲ್ಲ ಇವತ್ತು ರೈತ ವಿರೋಧಿ ಬಿಲ್ಲು ಇದು ಅಂತಕಂತದನ್ನ ನಾನು ಹೇಳ್ತಾ ಇದ್ದಾರೆ ಯಾವ ರೀತಿಯಲ್ಲಿ ರೈತ ವಿರೋಧಿ ಆ ರೈತ ಸಂಘಟನೆಗಳಿಗೂ ಕೇಳಲಿಕ್ಕೆ ಬಯಸುತ್ತೇನೆ ಇದರ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ಇವತ್ತೇನು ರೈತ ದ್ರೋಹಿ ಕೆಲಸ ಮಾಡಿದ್ದಾರೆ ಅಂತಕಂತ ಮಾತು ಹೇಳ್ತಾ ಇದ್ದಾರೆ ಅವರಿಗೂ ಕೇಳಲಿಕ್ಕೆ ಬಯಸುತ್ತೇನೆ ಈ ಬಿಲ್ ನಲ್ಲಿ ಇರತಕ್ಕಂತ ಮಾರ್ಕ್ವಂತ ಅಂಶಗಳು ಯಾವುದು ಪ್ರಾರಂಭಿಕ ಹಂತದಲ್ಲಿ ಈ ಬಿಲ್ ತಂದಾಗ ಹೌದು ನಾನು ದೇವೇಗೌಡರು ವಿರೋಧ ಮಾಡಿದ್ದೆ ಈ ಬಿಲ್ಲನ್ನ ಹಿಂಪಡಿಬೇಕು ಅಂತ ಹೇಳಿ ವಿಧಾನಸಭೆ ಕಲಾಪದಲ್ಲಿ ಕಳೆದ ಅಧಿವೇಶನದಲ್ಲಿ ನಾನು ಕೆಲವು ಸಲಹೆಗಳನ್ನು ನಾನು ಕೊಟ್ಟೆ ಆ ಸಲಹೆಗಳ ಹಿನ್ನೆಲೆಯಲ್ಲಿ ಈ ಬಿಲ್ ನಲ್ಲಿ ಇನ್ನು ಕೆಲವು ಮಾರ್ಪಾಡನ್ನು ಮಾಡಿದ್ರು ಅದೆಲ್ಲವನ್ನ ವಾಪಸ್ ಪಡೆದಿದ್ದಾರೆ ಇಲ್ಲಿ ಇರತಕ್ಕಂತದ್ದು ಇವತ್ತು ನೆನ್ನೆ ಬಿಲ್ ನಲ್ಲಿ ಪಾಸ್ ಆಗಿರತಕ್ಕಂತದ್ದು ಈ ತಿದ್ದುಪಡಿನಲ್ಲಿ ಬದಲಾವಣೆ ತಂದಿರತಕ್ಕಂತದ್ದು 79A 79B ಇದನ್ನ ಕೈ ಬಿಟ್ಟಿದ್ದಾರೆ ನಾವು ಕುಮಾರಸ್ವಾಮಿಯನ್ನ ನಾವು ಹೇಳ್ತಾ ಇದ್ದಷ್ಟೇ ಅವರ ಅಧಿಕಾರದಲ್ಲಿ ಇರುವಾಗ ನಿಮ್ಮ ಕಮಿಟ್ಮೆಂಟ್ ಅದು ರೈತರ ಸಂಪೂರ್ಣ ಸಾಲ ಮನ್ನಾ ಹೇಳಿದ್ರಿ ಮಾಡಿಯಪ್ಪ ಅಂತ ಹೇಳಿದ್ವಿ ಅಷ್ಟು ಬಿಟ್ರೆ ನಾವು ಪ್ರಶಂಸೆ ಮಾಡ್ಲಿಕ್ಕೆ ನಿಮ್ ಕಮಿಟ್ಮೆಂಟ್ ಪ್ರಕಾರ ಮಾಡಿ ಅಂತ ಹೇಳ್ತಾ ಇದ್ವಿ ಅಷ್ಟೇ ಆದ್ರೆ ಅದ್ರ ಜೊತೆಯಲ್ಲಿ ಭೂ ಸ್ವಾಧೀನ ಕಾಯ್ದೆ ಜಾರಿಗೆ ತನ್ನಿ ಅಂತ ಹೇಳಿದ್ವಾ ನೈಸ್ ಕಂಪನಿಗೆ ನೀವು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿ ಅಂತ ಹೇಳಿದ್ವಾ ಇವತ್ತು ಈ ಕೆಲಸ ಮಾಡಿ ಅಂತೇಳಿ ನಾವು ಮನವಿ ಮಾಡಿದ್ವಾ ಯಾಕೆ ಮಾಡಿದ್ರಿ ಮಿಸ್ಟರ್ ಕುಮಾರಸ್ವಾಮಿ ಎಷ್ಟು ನಿಮಗೆ ಡೀಲ್ ಯಡಿಯೂರಪ್ಪನ ಜೊತೆಯಲ್ಲಿ ಎಷ್ಟು ಶಾಸಕರನ್ನ ಮಾರಾಟಕ್ಕೆ ಇಟ್ಕೊಂಡಿದ್ದೀರಿ ಇದು ಮಾನ ಮರ್ಯಾದೆ ಬಿಟ್ಟಿದ್ದು ನೀವು ನಿಮ್ಮ ಜಾತ್ಯಾತೀತ ತತ್ವನೂ ಅಲ್ಲ ನಿಮ್ದು ರೈತರ ಪರವಾದ ಚಿಂತನೆಯೂ ಅಲ್ಲ ಈ ಮಣ್ಣಿನ ದ್ರೋಹಿಗಳು ನೀವು ನೋಡಿ ನಾವು ಕುಮಾರಸ್ವಾಮಿಯನ್ನ ಕುಮಾರಸ್ವಾಮಿ ಅವರು ಈ ಮಣ್ಣಿಗೆ ದ್ರೋಹವನ್ನು ಮಾಡಿದ್ದಾರೆ ಅಂತ ಕೂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ತಮ್ಮ ವಾಗ್ವಾದವನ್ನು ಮುಂದುವರೆಸಿದರು ಇದಕ್ಕೆ ಕೋಲಾರದಲ್ಲಿ ಕುಮಾರಸ್ವಾಮಿ ಅವರು ಕೂಡ ತಿರುಗೇಟ್ಕೊಟ್ರು ಚಿಲ್ಲರೆಗಳ ಆರೋಪಕ್ಕೆ ನಾನು ಉತ್ತರಿಸಲ್ಲ ನಿಮ್ಮ ಜಾತಕ ನನಗೆ ಗೊತ್ತು ಅಂತ ಅವರು ಕೂಡ ವಾಗ್ದಾಳಿ ಮಾಡಿದರು ಹಾಗಾದ್ರೆ ಅವರು ಮಾತಾಡಿದ್ದು ಮತ್ತು ಇವರು ಮಾತಾಡಿದ್ದು ಎಲ್ಲಿದೆ ನೋಡಿ ಬಯಲಾಯಿತು ನಾನು ನೋಡಿ ಇದು ಮಣ್ಣಿಗೆ ದ್ರೋಹ ಮಾಡಿದಂಥ ಕೆಲಸ ಇದು ಈ ಮಣ್ಣಿಗೆ ದ್ರೋಹ ಮಾಡಿದ್ದನ್ನ ಈ ನಾಡಿನ ಮಣ್ಣಿನ ಜನ ಯಾವತ್ತೂ ಕ್ಷಮಿಸೋದಿಲ್ಲ ಇಲ್ಲಿಗೆ ನಿಮ್ಮ ನಕಲಿ
ಎಲ್ಲ ಬಣ್ಣ ಬಯಲಾಯಿತು. ನಾನು ಕೇಳ್ತಾ ಇದ್ದೀನಿ, ಯಾವ ರೀತಿ ನಿಮ್ಮದು ಒಪ್ಪಂದ ಅಧಿಕಾರ ಹಂಚ್ಕೊಳ್ಳೋದಕ್ಕೆ ಮಾತಾಡ್ತಾ ಇದ್ದೀರೋ ಅಥವಾ ಡೀಲಿಂಗ್ ವ್ಯವಹಾರನೋ ಏನಂತ ಸ್ಟೇಟ್ಗೆ ಹೇಳಿ. ನೀವು ಸುಮ್ಮನೆ ಸುಮ್ಮನೆ ಮಾಡೋರಲ್ಲ, ನೀವು ಭಾಳ ದೊಡ್ಡ ಬುದ್ಧಿವಂತ ಜನ, ನೀವು ಏನ್ ತರದ ವ್ಯವಹಾರ ನಿಮ್ ನಡುವೆ ಇದು ಅನ್ನೋದನ್ನ ಸ್ಟೇಟ್ಗೆ ಹೇಳಿ. ಬೇಕಾದಂತ ಏನಾಯ ಪರಿಸ್ಥಿತಿ ಇಲ್ಲ ನನಗೆ. ಯಾರು ಈಗ ರೈತ ಸಂಘದ ಮುಖಂಡರಿದಾರಲ್ಲ, ನನ್ನ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಲಿ. ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಬೇಕಾದ್ರಾಗಲಿ, ಈ ರಾಜ್ಯದ ರಾಜಕಾರಣಕ್ಕೆ ಬಂದ ದಿನದಿಂದಾಗಲಿ, ಯಾವುದೇ ರೀತಿಯ ಕೀಳುಮಟ್ಟದಲ್ಲಿ ಈ ನಾಡಿನ ಜನತೆಯ ಸ್ವಾಭಿಮಾನಕ್ಕೆ ನಾನು ಕುಂದು ಬರತಕ್ಕಂಥ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥವನಲ್ಲ. 25,000 ಕೋಟಿ ರೂಪಾಯಿ ಕೊಟ್ಟಂಥ ಯಾವನಾದರೂ ಒಬ್ಬ ಮುಖ್ಯಮಂತ್ರಿ ಈ ದೇಶದಲ್ಲಿದ್ದರೆ ಅದು ಕುಮಾರಸ್ವಾಮಿ ಅಂತಕ್ಕಂಥದ್ದನ್ನು ಅವು ಯಾವ ಸಂಘದ ಮುಖಂಡರುಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ. ಅವ್ರ ಯೋಗ್ಯತೆಗೆ ಒಂದು ದಿವಸ ಒಂದು ಥ್ಯಾಂಕ್ಸ್ ಹೇಳಲಿಲ್ಲ, ರೈತನಿಂತ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿ. ಇಂಥವ್ರ ಹತ್ರ ನಾನು ಚರ್ಚೆ ಮಾಡೋದು ಅನವಶ್ಯಕ. ಭೂ ಸುಧಾರಣೆಯ ಕಾಯ್ದೆಯ ಬಗ್ಗೆ ವಿಷಯ ಗೊತ್ತಿಲ್ಲದೆ ಇದ್ರೆ ತಿಳ್ಕೊಳ್ಳೋದಕ್ಕೆ ಹೇಳಿ. ಇವರಿಂದ ನಾನು ಪಾಠ ಕಲ್ತ್ಕೋಬೇಕಾಗಿಲ್ಲ. ಅವ್ರದ್ದು ರಾಜಕೀಯ ಅದು ಹೊಟ್ಟೆಪಾಡ್ನವು, ಹೊಟ್ಟೆಪಾಡಿದ ರಾಜಕೀಯ ಅವ್ರದ್ದು, ನಂದಲ್ಲ. ನಾನು ಸ್ವಾಭಿಮಾನಕ್ಕೆ ಬದುಕಿರ್ತಕ್ಕಂಥವನು. ನಾನು ನೋಡ್ರಿ, ನಾನು ರಾಜಕೀಯದಲ್ಲಿ ನನ್ನ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಹೌದು, ಬೆಳಗ್ಗೆ ಒಂದು ರಾಜಕೀಯನೂ ನಡೀತದೆ, ಮಧ್ಯಾಹ್ನ ಒಂದು ರಾಜಕೀಯ ನಡೀತದೆ. ನೀವುಗಳು ನೀವು ಯಾವ ರೈತರ ಹೆಸರಿನಲ್ಲಿ ಡೋಂಗಿ ರೈತರ ಇದು ಧ್ವನಿಯಾಗ ಕೆಲಸ ಮಾಡ್ತೀರಿ? ಮೊದಲು ನಿಮ್ಮಲ್ಲಿರ್ತಕ್ಕಂಥ ಉಳುಕು ಮುಚ್ಚಿಕೊಳ್ಳಿ. ನೀವು ನನ್ನ ಹತ್ರ ಇದೆಲ್ಲ ನಡೆಯೋದಿಲ್ಲ. ನಿಮ್ಮ ಮಾತುಗಳು ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ, ನಿಮ್ಮಿಂದ ಹೇಳಿಸ್ಕೋಬೇಕಾಗಿಲ್ಲ. ನಾನು ದೇವೇಗೌಡರು ವಿಷ ಹಾಕ್ತಾರೆ ಯಾರ್ರಿ? ದೇವೇಗೌಡರು ರೈತರಿಗೆ ಏನ್ರಿ ಅನ್ಯಾಯ ಮಾಡಿದ್ರು? ಇವತ್ತು ಕಾವೇರಿ ಉಳಿಸಿದ್ದು, 30 TMC ಹೆಚ್ಚು ನೀರು ತಂದಿದ್ದು ದೇವೇಗೌಡರ ಹೋರಾಟ. ಇವರಿಂದ ಕಾನೂನು ಹೋರಾಟದಲ್ಲಿ ಗೆದ್ದು ಕಾನೂನಿನ ಒಂದು ವ್ಯಾಪ್ತಿಯ ಒಳಗೆ, ಈ ದೇಶದ ಸಂವಿಧಾನದ ವ್ಯವಸ್ಥೆ ಒಳಗೆ ಇನ್ನೂ ಹೆಚ್ಚಿನ 30 TMC ನೀರು ಇವತ್ತು ಬಂದಿದ್ದರೆ ಕರ್ನಾಟಕಕ್ಕೆ ಕಾವೇರಿ ಬೇಸಿನಿಗೆ. ಇವರು ಹೋರಾಟದಿಂದಲ್ಲ, ದೇವೇಗೌಡರು ಕಾನೂನು ಹೋರಾಟದಿಂದ ಬಂದಿರತಕ್ಕಂಥದ್ದು. ಅವ್ರು ಯಾರ್ರಿ ಹೇಳೋದಕ್ಕೆ ರಾಜಕೀಯ ಬಿಟ್ಟು ಹೋಗೋದಕ್ಕೆ? ಅವರಿಂದ ನಾನು ರಾಜಕೀಯ ಬಂದಿದ್ದೆ, ಅವಕ್ಕೆಲ್ಲ ಆ ಚಿಲ್ಲರೆಗಳಿಗೆಲ್ಲ ಉತ್ತರ ಕೊಡಲ್ಲ ನಾನು. ನಮ್ಮ ಜೊತೆ ಈ ಕ್ಷಣ ದೂರವಾಣಿ ಸಂಪರ್ಕದಲ್ಲಿ ಕುರುಬೂರು ಶಾಂತ್ ಕುಮಾರ್ ಅವರಿದ್ದಾರೆ, ರೈತ ಮುಖಂಡರು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇವತ್ತು ಒಂದ್ ಕಡೆ ಪ್ರತಿಭಟನೆ ನಡೀತಾ ಇದೆ, ಅಫ್ಕೋರ್ಸ್ ಅದು ಹಕ್ಕು ನಿಜ ಇಲ್ಲ ಅಂತ ಹೇಳಕ್ ಬರಲ್ಲ. ಮಗದೊಂದ್ ಕಡೆ ಸರ್ಕಾರ ಕೂಡ ಭರವಸೆ ಮೇಲೆ ಭರವಸೆ ಕೊಡ್ತಾ ಇದೆ. ಈ ನಡುವೆ ರೈತ ಮುಖಂಡರು ಈ ಕಡೆ ರಾಜಕಾರಣಿಗಳ ವಾಕ್ ಸಮರ ನಡೀತಾ ಇದೆ. ರೈತರಿಗೆ ಒಳ್ಳೇದಾಗಬೇಕು ಅಂತ ಪ್ರತಿಭಟನೆ ಮಾಡೋದು ನಿಜ, ಹೇಳಿಕೆ ಕೊಡೋದು ನಿಜ, ಆದ್ರೆ ವೈಯಕ್ತಿಕ ನೆಲೆಗಟ್ಟಲ್ಲಿ ಏನಾದ್ರು ನಡೀತಾ ಇದೆ ಅಂತ ಅನ್ಸುತ್ತಾ ಸರ್ ನಿಮಗೆ? ಅಲ್ಲ, ಈಗ ಯಾವುದೇ ರಾಜಕಾರಣಿ ಆಗಲಿ ಅವ್ರಿಗೊಂದು ಸಿದ್ಧಾಂತ ಇರ್ತದೆ. ಸಿದ್ಧಾಂತಕ್ಕೆ ಭದ್ರಾಗಿದ್ರೆ ರಾಜಕಾರಣಿಗಳಿಗೆ ಗೌರವ ಇರ್ತದೆ. ಆ ಸಿದ್ಧಾಂತವನ್ನ ಗಾಳಿಗೆ ತೂರಿ ಅವರು ಆ ರೀತಿ ಚಟುವಟಿಕೆ ಮಾಡಿದಾಗ ಯಾವ ಜನರು ಕೂಡ ಗೌರವ ಕೊಡೋದಿಲ್ಲ, ಯಾವ ಹೋರಾಟಗಾರರು ಕೂಡ ಗೌರವ ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಕುಮಾರಸ್ವಾಮಿ ಅವರು ಅಥವಾ ಜನತಾ ದಳದವರು ನಿನ್ನೆ ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಬಂದು ನಮ್ ಜೊತೆ ಎಲ್ಲ ಹೋರಾಟ ಮಾಡ್ತೀವಿ, ನಿಮ್ಮ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಮಧ್ಯಾಹ್ನ ವಿಧಾನ ಪರಿಷತ್ತಲ್ಲಿ ಅವರು ನಮ್ ವಿರುದ್ಧವಾದಂತ ರೈತ ಮಾರಕವಾದಂತ ಒಂದು ಭೂ ಸುಧಾರಣೆ ಕಾಯ್ದೆಗೆ ಸಹಿ ಹಾಕ್ತಾರೆ, ಬೆಂಬಲ ಕೊಡ್ತಾರೆ, ಕಾನೂನು ಜಾರಿ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಅಂತ ಹೇಳಿದ್ರೆ ಇವ್ರ ಬಗ್ಗೆ ಜನಕ್ಕೆ ಗೌರವ ಬರ್ತದ? ನೀವು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ? ನಿಮ್ಗೆ ಅದ್ರ ಬಗ್ಗೆ ಗೊತ್ತಾ? ಅದು ಆ ತರ ಏನು ಅಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಸ್ಪಷ್ಟ. ಅವರು ಬಹಿರಂಗ ಹೇಳಿ ನೀವು ಒಳ್ಳೇದ್ ಮಾಡಿದ್ರೆ ಜನಕ್ ಗೊತ್ತಾಗ್ಲಿ. ಓಕೆ ಅಂದ್ವಿ ಅಂದ್ರೆ ಏನೇನ್ ಸಲಹೆ ಕೊಟ್ಟಿದ್ದೆ ಕಳೆದ ಬಾರಿ ಅಧಿವೇಶನ ಆದಾಗ ಅದ್ ಸರಿ ಮಾಡಿದ್ದಾರೆ, ಅದಕ್ಕೆ ಹೂ ಅಂತಿದ್ದೀನಿ. ನೀವು ಸರಿಯಾಗಿ ತಿಳ್ಕೊಳ್ದೆ ಮಾತಾಡ್ತಿದ್ದೀರಾ ಅಂತ ಅವ್ರು. ನಾವು ಸರಿಯಾಗಿ ತಿಳ್ಕೊಂಡಿಲ್ಲ ನಿಜ, ನಾವು ಮಾತಾಡ್ತಾ ಇರೋದು ತಪ್ಪು ಅದಿರ್ಬೋದು. ನೀವು ಕುಮಾರಸ್ವಾಮಿ ಅವರೇ, ನೀವು ತಿದ್ದುಪಡಿ ಮಾಡ್ಸಿರೋದು ಏನೇನ್ ಮಾಡಿಸಿದ್ರಿ, ಅದರಿಂದ ರಾಜ್ಯದ ರೈತರಿಗೆ ಏನ್ ಅನುಕೂಲ ಆಗ್ತದೆ ದಯವಿಟ್ಟು ಹೇಳಿ, ಬಹಿರಂಗವಾಗಿ ಹೇಳಿ. ಬನ್ನಿ ನೀವು ಮಾಧ್ಯಮದ ಸಮ್ಮುಖದಲ್ಲಿ, ನೀವು ಕೂತ್ಕೊಳ್ಳಿ, ನಾವು ಕೂತ್ಕೊತೀವಿ, ಚರ್ಚೆ ಮಾಡೋಣ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ಜನ ನಿಮ್ಮನ್ ಗೌರವಿಸ್ತಾರೆ, ಇಲ್ಲ ಅಂದ್ರೆ ಜನ ನಿಮ್ಮನೆ ಹೋಗಿತಾರೆ. ಉಗಿಸ್ಕೊಳ್ಳಿ, ತಪ್ಪೇನಿದೆ? ವೈಯಕ್ತಿಕ ನೆಲೆಗಟ್ಟಲಿ ಯಾಕೆ ಮಾತಾಡ್ಬೇಕು? ಯಾರು ಮಾತಾಡೋ ಅವಶ್ಯಕತೆ ಇಲ್ಲ. ನಾವಾಗ್ಲಿ ಅವರಾಗ್ಲಿ ಅದು ಸೋಬೆ ತರೋದಿಲ್ಲ. ಹೋರಾಟಗಾರರಾಗಿ ನಾವು ಗೌರವ ಕೊಡ್ಬೇಕು ಸರ್, ರಾಜಕಾರಣಿಗಳಾಗಿ ನೀವು ಗೌರವ ಕೊಡ್ಬೇಕು ಸರ್. ರೈತರು ಬೆನ್ನೆಲುಬು ಅಂತ ಮಾತಾಡ್ತೀವಿ, ರೈತರಿಗೆ ಒಳ್ಳೇದಾಗ್ಬೇಕು ಅಂತ ಮಾತಾಡ್ತೀವಿ, ಆದ್ರೆ ಈ ತರದ ಏನೋ ನಡೀತಿದೆ, ಇದಕ್ಕೊಂದು ಡೀಲ್ ಆಗಿದೆ ಅನ್ನೋ ಮಾತುಗಳಿದೆಯಲ್ಲ ಸರ್, ಏನ್ ಸರ್ ಎಕ್ಸಾಕ್ಟ್ಲಿ ಇದಂಗಾರೆ? ಏನ್ ಸರ್ ಬೀಳು ಡೀಲ್ ಆಗಿದೆ ಅಂತಾರಲ್ಲ, ಏನದು ಸರ್? ಈಗ
ಜನಗಳಿಗೆ ಅನುಮಾನ ಕೊಡ್ತಕ್ಕಂಥದ್ದು ಸತ್ಯ. ಇವರು ಚಟುವಟಿಕೆಗಳು ಈ ರೀತಿ ನಡೀತಾಗ ಕೆಲವರು ಆ ಕಡೆ ಹೇಳ್ತಾರೆ, ಈಗ ನೀವು ಮಾಡಿಲ್ಲ ಅವ್ರಿಗೆ ಆಗಿಲ್ಲ ಡೀಲ್ ಆಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಅಂದ್ರೆ ಬಹಿರಂಗವಾಗಿ ಬನ್ನಿ ಚರ್ಚೆ ಬನ್ನಿ, ನೀವು ಮಾಧ್ಯಮದವ್ರ ಸಮ್ಮುಖದಕ ಬನ್ನಿ, ನಾವು ಗುಪ್ತ ಮಾಡೋದ್ ಬೇಡ, ರಾಜ್ಯದ ಜನ ನೋಡ್ಲಿ, ಮಾನ್ಯ ಕುಮಾರಸ್ವಾಮಿ ಅವರೇ ಬರ್ಲಿ. ರೈತರಿಗೆ ಒಳ್ಳೇದ್ ಮಾಡೋದನ್ನ ನಿಮ್ಮಿಂದ ಎಳಸ್ಕೋಬೇಕಾಗಿಲ್ಲ. ನಾನು ಡೋಂಗಿ ರೈತರ ವೇಷದಲ್ಲಿ ಇರೋರ್ನ ನಾನ್ ಚಿಲ್ರೆ ಕಾಸು ಅಂದ್ರೆ ಚಿಲ್ರೆಗೂ ತಗೊಳಲ್ಲ ಅಂತ ಮಾತನೇ ಬಳಸಿದ್ರು ಅವರು ಕೂಡ. ನೋಡಿ, ಚಿಲ್ರೆ ಕಾಸು ಯಾರು, ಡೋಂಗಿ ರೈತರು ಯಾರು, ಯಾರು ಡೋಂಗಿ ಆಗಿದಾರೆ ಅವ್ರ ಅಂಕಳಿ ಅವ್ರು ಬೇಡಲ್ಲ. ಇವ್ರ ದಾಟಿದ್ರೆ ನಾವು ಮಾತಾಡಿದಾಗ ಅವ್ರ ಗೌರವ ಬರ್ತದ? ಎರಡು ಸಾರಿ ಮುಖ್ಯಮಂತ್ರಿ ಆಗಿದವ್ರಿಗೆ ನಾವು ಅವ್ರ ದಾಟಿಲಿ ಮಾತಾಡಿದ್ರೆ ಗೌರವ ಬರ್ತದ ಹೇಳಿ? ಅದನ್ನ ಅರ್ಥ ಮಾಡ್ಕೋಬೇಕು ಅವರು. ಸ್ವಲ್ಪ ಜವಾಬ್ದಾರಿ ಇರ್ತದೆ. ಇವಾಗ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು, ಇವತ್ತು ಎಷ್ಟು ಗೌರವಯುತವಾಗಿ ಜನತೆಯಾಗಿ ಮಾತಾಡ್ತಾರೆ, ಅದೇ ರೀತಿ ಇವರು ಬೆಳೆಸ್ಕೋಬೇಕು. ದೇವೇಗೌಡರು ಇವ್ರು ಪ್ರಧಾನಿ ಆಗಿದ್ರು, ಇವ್ರ ರೀತಿ ಮಾತಾಡ್ತಾರ? ಅವತ್ತು ಅವ್ರ ಮಕ್ಕಳಾಗಿ ಇವರು ಜವಾಬ್ದಾರಿಯುತವಾಗಿ ಮಾತಾಡೋದು ಕಲ್ಸ್ಕೋಬೇಕು. ಇವರು ಏನೇನೋ ನಾವು ಹುಡುಗಾಟಿಕೆ ಮಾತಾಡ್ತಾರಲ್ಲ ಆ ರೀತಿ ಮಾತಾಡಿದಾಗ ನಾವು ಕೂಡ ಆ ತರ ರೀತಿ ಮಾತಾಡ್ಬೋದು ಅಂತ ಅರ್ಥ ಬರೋದಿಲ್ಲ. ವೈಯಕ್ತಿಕ ನೆಲೆಗಟ್ಟಿಗೆ ಹೊಟ್ಟೋಯ್ತಾ ಈ ಮಾತುಗಳು ಅಂತ ಹೋಗ್ಬಾರ್ದು. ಯಾವ್ದೇ ಆಗ್ಲಿ ಹೋಗ್ಬಾರ್ದು, ಅದು ಯಾರಿಗೂ ಘನತೆ ತರೋದಿಲ್ಲ. ಓಕೆ ಸರ್, ನಾಳೆ ಹೇಗಿರುತ್ತೆ ಸರ್ ನಿಮ್ ಪ್ರೊಟೆಸ್ಟ್ ಆಗಿದ್ರೆ ನಾಳೆ ಏನ್ ಮಾಡ್ತೀರಿ ಸರ್? ನಾಳೆ ನಾವು ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ರೈತ ದಲಿತ ಕಾರ್ಮಿಕ ಸಂಘಟನೆಗಳ ಐಕ್ಯ ಹೋರಾಟದಿಂದ ರಾಜಭವನಕ್ಕೆ ಮುತ್ತಿಗೆ ಹಾಕ್ತಾ ಇದೀವಿ. ಯಾಕೆಂದ್ರೆ ರಾಜ್ಯ ಸರ್ಕಾರ ಭೂ ಸುಧಾರಣೆ ಕಾಯ್ದೆಯನ್ನು ತಿದ್ದುಪಡಿ ತಂದು ರಾಜ್ಯಪಾಲರು ಸಹಿ ಕಳಿಸ್ತಾ ಇದ್ದಾರೆ. ರಾಜ್ಯಪಾಲರು ರಾಜ್ಯಪಾಲರ ಬಗ್ಗೆ ನಮ್ಗೆ ಗೌರವ ವಿಶ್ವಾಸ ನಂಬಿಕೆ ಇದೆ. ರಾಜ್ಯದ ಜನರ ಹಿತವನ್ನ ಕಾಪಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಅದಕ್ಕಾಗಿ ರಾಜ್ಯಪಾಲರು ಒತ್ತಾಯ ಮಾಡ್ಲಿಕ್ಕೆ ರಾಜಭವನಕ್ಕೆ ಮುತ್ತಿಗೆ ಆಗ್ತಾ ಇದೀವಿ. ರೈಟ್ ಸರ್, ಥ್ಯಾಂಕ್ ಯು ಸರ್. ನ್ಯೂಸ್ ಏಟಿನ್ ಜೊತೆ ಮಾತಾಡೋದಕ್ಕೆ ಕುರುಬೂರು ಶಾಂತಕುಮಾರ್ ಅವರು. ನೀವು ಮುಂದುವರೆಸ್ತೀನಿ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ ನಿಮ್ಮಲ್ಲಿರ್ತಕ್ಕಂಥ ಉಳುಕ್ ಮುಚ್ಚಗಳೇ ನೀವು ರೈತರು ಬಾಯಿಗೆ ಮಣ್ಣಾಕಿದ್ರಲ್ಲ ಇದ್ರ ಕತೆ. ವೆಲ್ಕಮ್ ಬ್ಯಾಕ್. ಕಳೆದ ಶನಿವಾರ ಬಂದಾಯ್ತು, ಪ್ರೊಟೆಸ್ಟ್ ಆಯ್ತು, ಇನ್ನು ಮಂಗಳವಾರ ಇಡೀ ಭಾರತ್ ಬಂದಾಯ್ತು, ಬುಧವಾರ ಬೆಂಗಳೂರಿನಲ್ಲಿ ಕೂಡ ಪ್ರತಿಭಟನೆ ಆಯಿತು. ಜನ ಅಂತೂ ಹೈರಾಣ ಆಗ್ಬಿಟ್ಟಿದ್ದಾರೆ. ಹಬ್ಬ ಮುಗೀತು ಅಂತ ಅನ್ಕೋಬೇಡಿ, ನಾಳೆ ಕೂಡ ಬೆಂಗಳೂರಿನಲ್ಲಿ ಸಾಲು ಸಾಲು ಪ್ರತಿಭಟನೆ ನಡೆಯುತ್ತೆ. ಒಂದಲ್ಲ ಎರಡಲ್ಲ ಮೂರು. ಬೆಂಗಳೂರಿನ ಹೃದಯ ಭಾಗದಲ್ಲಿ ನಾಳೆ ಟ್ರಾಫಿಕ್ ಜಾಮ್ ಕಟ್ಟಿಟ್ಟ ಬುತ್ತಿ. ಮೆಜೆಸ್ಟಿಕ್ ಸುತ್ತಮುತ್ತ ಸರಿ ಸುಮಾರು ಒಂದು 5-8 ಕಿಲೋಮೀಟರ್ ಗ್ಯಾರಂಟಿ ಪ್ರತಿಭಟನೆ ನಡೆಯುತ್ತೆ, ಗ್ಯಾರಂಟಿ ಟ್ರಾಫಿಕ್ ಜಾಮ್ ಆಗುತ್ತೆ. ಬ್ರೇಕಿಂಗ್ ನ್ಯೂಸ್. ಒಂದು ಭಾಗದಿಂದ ಕೋಡಿಹಳ್ಳಿ ಚಂದ್ರಶೇಖರ್ ಮತ್ತು ಅವರ ಟೀಮ್, ಮಗದೊಂದ್ ಕಡೆಯಿಂದ ಕುರುಬೂರ್ ಶಾಂತ್ ಕುಮಾರ್ ಮತ್ತು ಟೀಮ್, 10,000 ರೈತರು ನಾಳೆ ಕೂಡ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಾರೆ. ಇನ್ನೊಂದು ಕಡೆ ಬಾಕಿ ಸಂಬಳವನ್ನು ನಮಗೆ ಕೊಡಿ ಅಂತ ಸಾರಿಗೆ ಸಿಬ್ಬಂದಿಗಳು, KSRTC, BMTC, ನಾರ್ತ್ ಈಸ್ಟ್ ರಸ್ತೆ ಸಾರಿಗೆ ಸಂಸ್ಥೆಯವರು ಅವರೆಲ್ಲರೂ ಕೂಡ ನಾಳೆ ಬಸ್ಸನ್ನು ನಿಲ್ಲಿಸಿ ಅವರೆಲ್ಲರೂ ಕೂಡ ಕಾಲ್ನಡಿಗೆಯಲ್ಲಿ ಜಾಥಾ ಹೋಗ್ತಾರೆ. ಹಾಗಾಗಿ ಬಸ್ಗಳೆಲ್ಲ ಬೀದಿ ಗಿಳಿಯೋದು ಡೌಟು, ಕುಟುಂಬ ಸಮೇತ ಬರ್ತಾರೆ. KSRTC ಸಿಬ್ಬಂದಿಗಳು ಪ್ರೊಟೆಸ್ಟ್ ಮಾಡ್ತಾರೆ. ಬ್ರೇಕಿಂಗ್ ನ್ಯೂಸ್. ನಾಳೆ ಬೆಳಿಗ್ಗೆ ಅಧಿವೇಶನ ಮುಂದುವರಿಯುತ್ತಿರುವ ಕಾರಣಕ್ಕೆ ಮತ್ತೊಂದು ಚಳುವಳಿಯ ಮೂಲಕ ನಾವು ಬೆಳಿಗ್ಗೆ 11 ಗಂಟೆಗೆ ಸಿಟಿ ರೈಲ್ವೆ ನಿಲ್ದಾಣ, ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಎಲ್ಲರೂ ಸಮಾವೇಶಗೊಳ್ತಾ ಅಲ್ಲಿಂದ ಪಾದಯಾತ್ರೆಯ ಮೂಲಕ ವಿಧಾನಸೌಧದ ಕಡೆಗೆ ಹೆಜ್ಜೆ ಹಾಕ್ತೇವೆ. ಇಲ್ಲಿ ಬರ್ತಕ್ಕಂಥವರು ರಾಜ್ಯದ KSRTC ಮತ್ತು BMTC ನೌಕರರು ಸುಮಾರು 8-10,000 ಜನ ನಾಳೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತಾ ಇರಿ. ಉಳುಕ್ ಮುಚ್ಚಗಳೇ ನೀವು. ವೆಲ್ಕಮ್ ಬ್ಯಾಕ್. ನಿಮ್ಮೆಲ್ಲರಿಗೂ ಅಲರ್ಟ್ ಮಾಡ್ಬಿಡ್ತೀನಿ, ನಾಳೆ ಮಗದೊಮ್ಮೆ
ಬೆಂಗಳೂರಿನಲ್ಲಿ ಮೂರು ಪ್ರೊಟೆಸ್ಟ್ ನಡೀತಾ ಇದೆ. ಒಂದ್ ಕಡೆ ಆನಂದರಾವ್ ಸರ್ಕಲ್ ಇಂದ, ಇನ್ನೊಂದ್ ಕಡೆ ಮೆಜೆಸ್ಟಿಕ್ ಇಂದ, ಮಗದೊಂದ್ ಕಡೆ ಮೌರ್ಯ ಸರ್ಕಲ್ ಇಂದ. ಸೊ ಹಾಗಾಗಿ ಬಹಳ ಬಹಳ ಹುಷಾರಾಗಿರ್ಬೇಕು. ಬೆಂಗಳೂರಿನ ಹೃದಯ ಭಾಗ ಗ್ಯಾರಂಟಿ ಸ್ತಬ್ಧವಾಗುತ್ತೆ. ರೈತರು 10,000 ಜನ ಯಾರು ಹೋರಾಟಗಾರರಿದ್ದಾರೆ ಅವರೆಲ್ಲರೂ ಕೂಡ ನಾಳೆ ಕೂಡ ರಸ್ತೆಗಿಳಿತಾರೆ, ನಾಳೆ ಕೂಡ ಪ್ರತಿಭಟನೆ ಮಾಡ್ತಾರೆ. ಕನ್ನಡ ಪರ ಸಂಘಟನೆಗಳು ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ. ಮಗದೊಂದ್ ಕಡೆ ಸರ್ಕಾರಿ ನೌಕರರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಖಾಯಂ ಮಾಡಬೇಕು ಅಂತ ಅವರು ಕೂಡ ಜಾಥಾ ಹೋಗ್ತಿದ್ದಾರೆ. ಸೊ ಹಾಗಾಗಿ ರಸ್ತೆಗಳಿಗೆ KSRTC BMTC ಎಲ್ಲ ಎಳೆಯೋದು ಡೌಟು, ಅದು ನೀವು ಕೆಲಸಕ್ಕೆ ಬರಲೇಬೇಕು, ಇಲ್ಲಾಂದ್ರೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗತೀವಿ ಅಂತ BMTC ಅವರು ಹೇಳಿದ್ದಾರೆ. ಲೆಟ್ ಸಿ, ಆದರೆ ನಾಳೆ ಮೆಜೆಸ್ಟಿಕ್ಕು, KR ಸರ್ಕಲ್ಲು, ಟೌನ್ ಹಾಲು, ಮಾರ್ಕೆಟು, ಈ ಎಲ್ಲ ಭಾಗದಲ್ಲಂತೂ ದೊಡ್ಡ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಓಡಾಡೋಕ್ಕೆ ಸಾಧ್ಯ ಆಗದೆ ಆದರೆ ಬಹಳ ಒಳ್ಳೆಯದು, ಅದನ್ನು ಅವಾಯ್ಡ್ ಮಾಡಿ ಬೇರೆ ಕಡೆಯಿಂದ ಓಡಾಡಿದ್ರೆ ಇನ್ನೂ ಒಳ್ಳೆಯದು. ಇಲ್ಲಿಗೆ ಈ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.